ಅದರ ಜೊತೆಗೆ ರಾಜಕೀಯಕ್ಕೆ ಇದನ್ನ ಉಪಯೋಗಿಸ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ ಈ ಘಟನೆಯಲ್ಲಿ ಅಂತೇಳಿ ನಾವು ಅದನ್ನು ಕೂಡ ಹೇಳಿದ್ವಿ. ಎರಡು ಆಪಾದನೆ ನಾವು ಮಾಡಿರ್ತಕ್ಕಂಥದ್ದು. ಈಗ ಅದು ಪ್ರೂವ್ ಆಗಿದೆ. ಹೇಗೆ ಪ್ರೂವ್ ಆಗಿದೆ ಅಂದರೆ, ಒಂದು ಏಜೆನ್ಸಿಗಳನ್ನು ಬಿಟ್ಟು ಅವರನ್ನು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮತ್ತು ಅವರಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅನ್ನುವಂಥದ್ದು. ಎರಡನೇದು ರಾಜಕೀಯವಾಗಿ ಅಂತ ಹೇಳಿದಾಗ, ಪ್ರಧಾನಮಂತ್ರಿಗಳೇ ಅವರ ಚುನಾವಣಾ ಭಾಷಣದಲ್ಲಿ ಈ ಒಂದು ಮೂಡಾದ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ಅದು ರಾಜಕೀಯಕ್ಕೆ ಹೋಯ್ತಾರೆ. ಹಾಗಾಗಿ ನಮಗೆ ಇದು ಭಾರತೀಯ ಜನತಾ ಪಾರ್ಟಿ, ಜನತಾ ದಳ ಇವೆಲ್ಲವೂ ಸೇರಿಕೊಂಡು ಎಲ್ಲೋ ಒಂದು ಕಡೆ ದುರುದ್ದೇಶದಿಂದ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನುವಂಥದ್ದು ನಮ್ಮ ಅಪಾಸ. ಎಫ್ ಐ ಆರ್ ಈಗಾಗಲೇ ಆಗಿದೆ ಅಲ್ಲ, ಎಫ್ ಐ ಆರ್ ಆಗಿದೆ, ತನಿಖೆ ಮಾಡೋದಕ್ಕೆ ಹೊರಟಿದ್ದಾರೆ. ತನಿಖೆ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಅಂತಲೂ ಕೂಡ ನಾವು ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ತನಿಖೆ ಮಾಡ್ಕೊಳ್ಳಿ. ಈ ಮಧ್ಯದಲ್ಲಿ ಅವರ ಶ್ರೀಮತಿಯವರು ನಮ್ಮ ಯಜಮಾನರಿಗೆ ರಾಜಕೀಯದ ದುರುದ್ದೇಶದಿಂದ ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ, ಹಾಗಾಗಿ ನನಗೆ ಈ ಸೈಟ್ಗಳನ್ನ ಇಟ್ಕೊಂಡು ಏನು ನನಗೆ ಆಗಬೇಕು ಅಂತ ಹೇಳಿ ಅವರು ವಾಪಸ್ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಈಗ ಮುಂದೆ ಏನು ಕಾನೂನಾತ್ಮಕವಾಗಿ ಯಾವ ರೀತಿ ಅವರು ವಾಪಸ್ ಕೊಟ್ಟ ಮೇಲೆ ಏನು ಬೆಳವಣಿಗೆ ಆಗುತ್ತೆ ಅದನ್ನ ಕಾದು ನೋಡೋಣ. ಈಗ ಸೈಟ್ ವಾಪಸ್ ಕೊಡೋ ವಿಚಾರಕ್ಕೆ ಏನ್ ಮಾಡಿದ್ರು ಟೀಕೆ ಆಗ್ತಾ ಇದೆ ಅಲ್ವಾ? ನೀವು ವಾಪಸ್ ಕೊಟ್ಟರು ಟೀಕೆ ಆಗ್ತಾ ಇದೆ, ಕಾನೂನಾತ್ಮಕ ಫೈಟ್ ಮಾಡ್ತಾ ಇದ್ರು ಟೀಕೆ ಆಗ್ತಾ ಇದೆ. ಮೊಸರಲ್ಲಿ ಕಲ್ಲು ಹುಡುಕ್ತಾನೆ ಇದ್ರೆ ಎಲ್ಲಿಗೆ ಕೊನೆ ಆಗುತ್ತೆ ಇದು? ಇಲ್ಲವೋ ಯಾವತ್ತಾದ್ರೂ ಒಂದಿನ ಇದು ಕೊನೆ ಆಗ್ಬೇಕಲ್ವಾ? ಸಹಜವಾಗಿ ಎರಡು ಲೋಕ ಎರಡು ತನಿಖಾ ಸಂಸ್ಥೆಗಳಲ್ಲಿ ಎಫ್ ಐ ಆರ್ ಆಗಿದೆ ಸರ್. ಈಗಿದ್ದಾಗ್ಲೂ ಕೂಡ ಸಿಎಂಗೆ ನೈತಿಕತೆ ಪ್ರಶ್ನೆ ಎದುರಾಗಲ್ವಾ ಅಂತ ಅದು ನೋಡೋಣ ಆಮೇಲೆ. ನೈತಿಕತೆ ಯಾವಾಗ ಅಂದ್ರೆ ಸತ್ಯ ಇದ್ದಾಗ, ಸತ್ಯ ಇದ್ದಾಗ ನೈತಿಕತೆ ಪ್ರಶ್ನೆ ಎದುರ್ಕೊಂಡ್ರು ಸಿಎಂ ಅವ್ರು ಏನಾದ್ರು ಹೇಳ್ಕೊಳ್ಳಿ. ಆದ್ರೆ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ, ಹೌದಪ್ಪ ನಮಗೆ ಈ ಸೈಟ್ ಬೇಡ, ಇಷ್ಟೊಂದು ನೀವು ಗೊಂದಲ ಮಾಡೋದಿದ್ರೆ ನಮ್ಮ ಯಜಮಾನರಿಗೆ ರಾಜಕೀಯವಾಗಿ ನೀವು ತೊಂದರೆ ಮಾಡ್ತಾ ಇದ್ದೀರಾ, ಅದಕ್ಕೆ ನನಗೇನು ಬೇಕಾಗಿಲ್ಲ ಅಂತೇಳಿ ಅವ್ರು ಸರೆಂಡರ್ ಮಾಡಿದ್ದಾರೆ. ಹಿಂದೆ ಸಿದ್ದರಾಮಯ್ಯ ಕಡೆ 60 ಕೋಟಿ ಕೊಟ್ಟರೆ ನಾನು ಬಿಟ್ಕೊಡ್ತೀನಿ, ಇವತ್ತು ಪಂದ್ಯವೇ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ನೀವ್ರೇನು 60 ಕೋಟಿ ಕೇಳಿಲ್ಲ ಸಿದ್ದರಾಮಯ್ಯ ಕಡೆ? ಸಿದ್ದರಾಮಯ್ಯವ್ರು ಅವತ್ತು ಹೇಳಿದ್ದು ಒಂದು ಸ್ಟೇಟ್ಮೆಂಟ್ ಹೇಳಿದ್ರೆ ಬಿಟ್ಟರೆ ಅವರೇನು ಕಾಗದ ಬರೋದಿಲ್ಲ. ನೀವು 62 ಕೋಟಿ ನನಗೆ ಕೊಡಿ, ನನಗೆ ಬಿಟ್ಕೊಡ್ತೀನಿ ಅಂತ ಅವರೇನು ಅವರು ಒಂದು ಸ್ಟೇಟ್ಮೆಂಟ್ ಅವತ್ತು ಭಾಷಣ ಮಾಡುವಾಗ ಹೇಳಿದ್ರು. ಆದರೆ ಅದು ಇವತ್ತು ಆ ಪ್ರಶ್ನೆ ಬರೋದಿಲ್ಲ. ಇವತ್ತು ಅವ್ರು ನಾವು ಹಣನು ಕೇಳೋದಿಲ್ಲ, ಏನು ಇಲ್ಲ, ಅದನ್ನು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೈಟ್ ವಾಪಸ್ ಕೊಡೋ ಮೂಲಕ ಸರ್ ಎಲ್ಲೋ ಕಡೆ ತಪ್ಪಾಗಿದೆ ಅಂತ ಇವರೇ ನಿಮಿಸ್ದಂಗಲ್ವಾ? ಅವ್ರು ಹೇಳಿದಾರೆ, ವೆರಿಫೈ ಮಾಡಿದ್ದಾರೆ. ಯಾವ ಕಾರಣಕ್ಕೆ ನಾನು ಬಿಟ್ಕೊಡ್ತಾ ಇದ್ದೀನಿ ಅನ್ನೋದನ್ನ ಹೇಳಿದಾರಲ್ವಾ? ಅವರು ರಾಜಕೀಯ ಕಾರಣಕ್ಕೆ ನೀವು ದುರುಪಯೋಗ ಮಾಡಿಕೊಂಡು ನಮ್ಮ ಯಜಮಾನರ ಮೇಲೆ ಇಲ್ಲ ಸಲ್ಲದ ಅಪಗಣೆ ಮಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎದುರ್ಕೊಂಡು ಕೊಟ್ಟಿದ್ದಾರೆ ಅಥವಾ ಇನ್ನೇನೊಪ್ಪು ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಬರಲ್ಲ. ತಡ ಆಯ್ತು ಅಂತ ಅನ್ಸಲ್ವ ಸರ್ ಸೈಟ್ ವಾಪಸ್? ಇರ್ಬೋದು ತಡ, ಅದು ಒಂದೊಂದು ಸರಿ ತಡ ಆದರೂ ಕೂಡ ಅದು ನಿರ್ಧಾರಗಳು ಸರಿಯಾಗೇ ಇರ್ತವೆ. ಈಗ ಯಾವ ರೀತಿ ಸರ್ ಕಾಂಗ್ರೆಸ್ನಲ್ಲಿ ಇಷ್ಟಾದರೂ ಕೂಡ ಸಿಎಂ ಬೆನ್ನಿಗೆ ನಿಲ್ತೀರಾ? ಹೌದು, ನಾವೆಲ್ಲ ಸಿ ನಮ್ಮಲ್ಲಿ 136 ಜನನೂ ಕೂಡ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನಲ್ಲಿ ನಿಂತಿದ್ದೇವೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅವರ ಜೊತೆಯಲ್ಲಿ ನಿಲ್ಲುತ್ತೆ. ಹೈಕಮಾಂಡ್ ಅವರು ಕ್ಲಾರಿಫೈ ಮಾಡಿದ್ದಾರೆ, ನಾವುಗಳು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ಇಡಿ ಎಂಟ್ರಿಯಿಂದ ಎಲ್ಲ ರೀತಿ ಎಐಸಿಸಿಯ ಅಧ್ಯಕ್ಷರೇ ಹೇಳಿದ್ದಾರೆ, ನಾವು ಅವ್ರ ಜೊತೆಯಲ್ಲಿ ನಿಲ್ತೇವೆ. ಇಡಿ ಎಂಟ್ರಿಯಿಂದ ಲೋಕಾಯುಕ್ತ ತನಿಖೆಗೆ ಹಿನ್ನಡೆ ಆಗಲ್ವಾ ಅಂತ ಗೊತ್ತಿಲ್ಲ. ಅದು ಲೋಕಾಯುಕ್ತದವ್ರು ಹೇಳ್ಬೋದು ನಮ್ಗೆ ಹಿನ್ನಡೆ ಆಗುತ್ತೆ.